ಕಾಂಗ್ರೆಸ್ ಕೆ ಗುಬ್ಬಿ ಶ್ರೀನಿವಾಸ್ ಕೆಲವರಿಗೆ ಶಾಕ್ ವಾಸು ಪಕ್ಷ ಬದಲಾವಣೆ ಜೆಡಿಎಸ್ಗೆ ಹಿನ್ನಡೆ ಆಗುತ್ತ ಗುಬ್ಬಿ ಪಕ್ಷಾಂತರ ಯಾರಿಗೆಲ್ಲ ಗಂಡಾಂತರ ಎಸ್ ಜೆ ಡಿ ಎಸ್ ನ ಕೆಲವು ನಾಯಕರು ಪಕ್ಷಗಳನ್ನ ಬಿಡ್ತಾ ಇದ್ದಾರೆ ಅದರಲ್ಲೂ ಹಾಲಿ ಶಾಸಕ ಗುಬ್ಬಿ ಕ್ಷೇತ್ರದ ಶ್ರೀನಿವಾಸ್ ಜೆಡಿಎಸ್ ಇಂದ ದೂರ ಹೋಗಿ ಕಾಂಗ್ರೆಸ್ ಪಡಿಸ್ ಕೂತಿದ್ದಾರೆ ಶೀಘ್ರವೇ ಪಕ್ಷ ಸೇರ್ತಾರೆ ಈಗಾಗಲೇ ಜೆಡಿಎಸ್ ಸಿಟ್ಟಿಂಗ್ ಎಮ್ ಎಲ್ ಸಹ ಅವರು ಪಕ್ಷ ಬಿಡ್ತಾರೆ ಗೊತ್ತಾದ ತಕ್ಷಣ ಅಲ್ಲಿ ನಾಗರಾಜ್ ಅವ್ರನ್ನ ಕರ್ಕೊಂಡ್ಬಂದು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿ ಅಲ್ಲಾಗಲೇ ಪ್ರಚಾರ ಜೋರಾಗಿ ನಡೀತಾ ಇದೆ ಒಬ್ಬ ಶಾಸಕ ಒಂದು ಸಾರಿ ಗೆದ್ರೆ ಶಕ್ತಿ ಇರುತ್ತೆ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಗೆದ್ದವರು ಅಕ್ಕಪಕ್ಕ ಕ್ಷೇತ್ರದಲ್ಲೂ ಕೂಡ ಪ್ರಭಾವನ ಉಳಿಸ್ಕೊಂಡಿರ್ತಾರೆ ಗುಬ್ಬಿ ಶ್ರೀನಿವಾಸ್ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು ತುಮಕೂರ್ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಗೆ ನೋಡಿದ್ರೆ ಶ್ರೀನಿವಾಸ್ ಅವರು ಮಿನಿಸ್ಟರ್ ಆಗಿದ್ರು ಜೆ ಡಿ ಎಸ್ ಇಂದ ಗೆದ್ದವರಲ್ಲಿ ಇಲ್ಲಿ ಗುಬ್ಬಿಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ನಗರ ಆಗ್ಬೋದು ಗ್ರಾಮಾಂತರ ಆಗ್ಬೋದು ಹೊತ್ಲ ಕಡೆ ತುರುವೇಕೆರೆ ಆಗ್ಬೋದು ಚಿಕ್ಕನಾಯ್ಕಳ್ಳಿ ಆಗ್ಬೋದು ಇಲ್ಲೆಲ್ಲದಕ್ಕೂ ಸಹ ಒಂದಷ್ಟು ಒಕ್ಕಲಿಗ ಸಮುದಾಯಕ್ಕೆ ಸೇರೋ ಕಾರಣ ಒಂದಷ್ಟು ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಗುಬ್ಬಿ ಶ್ರೀನಿವಾಸ್ ಇದೀಗ ಅವರು ಕಾಂಗ್ರೆಸ್ ಪರ್ಸಾಲೆಗೆ ಹೋಗ್ತಾ ಇರೋದು ಕೆಲವೆಡೆ ಆ ಪಕ್ಷ ಬದಲಾವಣೆ ಕಾಂಗ್ರೆಸ್ಗೆ ಗುಬ್ಬಿನಲ್ಲಿ ರಿಸಲ್ಟ್ ಮಾಡಬಹುದೇನೋ ವಾಸು ಆದರೆ ಅಕ್ಕಪಕ್ಕದಲ್ಲಿ ಕಾಂಗ್ರೆಸ್ಗೆ ಗೆಲುವಿಗೆ ಅನುಕೂಲ ಆಗಲಿಲ್ಲ ಅನ್ನೋದು ಎಸ್ಗೆ ಅದು ಮಾರಕ ಆಗ್ತಾ ಇದೆ ಹೇಗೆ ಬಿ ಜೆ ಬಿಜೆಪಿ ವರ್ಸಸ್ ಜೆಡಿಎಸ್ ಫೈಟ್ ಎಂ ಟಿ ಕೃಷ್ಣಪ್ಪ ಹಾಗೆ ಮಸಾಲೆ ಜೈರಾಮ್ ಮುದ್ದನ್ಮೇಗೌಡರು ಕಾಂಗ್ರೆಸ್ ಇಂದ ಪಿಗೆ ಬಂದಿರೋದು ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಗುಬ್ಬಿ ವಾಸು ಹೋಗಿರೋದು ಒಂದು ಸ್ವಲ್ಪ ಆ ಕ್ಷೇತ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ ಬಿಜೆಪಿಗೆ ಲಾಭ ಆಗ್ತಿದೆ ತುರುವೇಕೇರಿನಲ್ಲಿ ಅಂಡ್ ಗ್ರಾಮಾಂತರ ಕೂಡ ಅಷ್ಟೇ ಮುದ್ದನ್ಮೇಗೌಡರ್ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿರೋದು ಹಾಗೆ ಇತ್ತಲ ಕಡೆ ವಾಸು ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಹೋಗಿರೋದು ಅಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್ಗೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಅದು ಮಾಜಿ ಶಾಸಕ ಸುರೇಶ್ ಗೌಡ್ರಿಗೆ ಅನುಕೂಲ ಆಗುತ್ತೆ ಅಟ್ ದಿ ಸೇಮ್ ಟೈಮ್ ಸಿಟಿಲು ಕೂಡ ಅಷ್ಟೇ ಅದು ಬಿಜೆಪಿಗೆ ಒಂದು ರೀತಿಯ ವರದಾನ ತುಮಕೂರು ನಗರ ಕ್ಷೇತ್ರದಲ್ಲಿ ಇನ್ನು ಚಿಕ್ಕನಾಯ್ಕನಹಳ್ಳಿ ವಿಚಾರಕ್ಕೆ ಬಂದರೆ ಈಗಾಗಲೇ ಅಲ್ಲಿ ಅದೇ ಆ ಆ ಮಟ್ಟಿಗೆ ಗುಬ್ಬಿ ಇಂಪ್ಯಾಕ್ಟ್ ಆಗಿಲ್ಲ ಅಂದರೂ ಸಹ ವೋಟ್ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಬಟ್ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಸುರೇಶ್ ಬಾಬು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಕಾಸ್ ಆಫ್ ಬಿ ಜೆ ಪಿ ಮನೆಯೊಂದು ಎರಡು ಬಾಗ್ಲಾಗೈತೆ ಒಂದು ಮಾಧುಸ್ವಾಮಿ ಬಾಗ್ಲು ಇನ್ನೊಂದು ಚಿಕ್ಕ ಕಿರಣ್ ಕುಮಾರ್ ಬಾಗ್ಲು ಚಿಕ್ಕನಾಯಕನಳ್ಳ ಸೊ ಗುಬ್ಬಿ ವಾಸು ಪಕ್ಷಾಂತರದ ಕಾರಣ ಮುದ್ದನ್ಮೇಗೌಡರು ಕಾಂಗ್ರೆಸ್ನಿಂದ ಬಿಜೆಪಿಯ ಕಾರಣ ಇವೆರಡೂ ಎಫೆಕ್ಟ್ಗಳು ಜೆ ಡಿ ಎಸ್ಗೆ ಒಂದಷ್ಟು ಸಮಸ್ಯೆಯನ್ನು ತಂದೊಡ್ಡಿದೆ ಗುಬ್ಬಿವಾಸು ಜೆ ಡಿ ಎಸ್ಗಿಂತ ಮೊದಲೇ ಮೊದಲ ಸಾರಿ ಎರಡು ಸಾವಿರದ ನಾಲ್ಕು ಅವರು ಇಂಡಿಪೆಂಡೆಂಟ್ ಮೇಲೆ ನಂತರ ಜೆ ಡಿ ಎಸ್ ಸೇರಿ ಎಂಟರಲ್ಲಿ ಗೆದ್ದರು ಹದಿಮೂರಲ್ಲಿ ಗೆದ್ರು ಹದಿನೆಂಟಲ್ಲಿ ಗೆದ್ದರು ನಾಲ್ಕು ಬಾರಿ ಶಾಸಕ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೆ ಸೋಲಿಲ್ಲದ ಶಾಸಕ ತುಮಕೂರ್ಲೆ ಯಾರ ಇದ್ದರೆ ಅದು ಏಕೈಕ ಶ್ರೀನಿವಾಸ್ ಜಯಚಂದ್ರ ಸೋತವ್ರೆ ಪರಮೇಶ್ವರ್ ಸೋತವ್ರೆ ರಾಜಣ್ಣ ಸೋತವ್ರೆ ನಿರಂತರವಾಗಿ ಗೆದ್ದವರು ಯಾರು ಇಲ್ಲ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಇವತ್ತಿನವರೆಗೆ ಏಕೈಕ ಎಂ ಎಲ್ ಎ ಗೆದ್ದಿರೋದು ಸೋಲ್ದೆ ಅಂತಂದ್ರೆ ಅದು ಗುಬ್ಬಿ ವಾಸು ಇದೀಗ ಗುಬ್ಬಿ ವಾಸು ಅವರು ಪಕ್ಷಾಂತರ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ವಾಸು ಪಕ್ಷಾಂತರದಿಂದ ಜೆ ಡಿ ಎಸ್ಗೆ ಒಂದಷ್ಟು ಹೊಡ್ತಾ ಇದೆ ಅದರ ಲಾಭ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿಜೆಪಿಗೆ ಆಗ್ತಾ ಇದೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಯಾಕೆ ಅಂತಂದ್ರೆ ಒಂದು ಕಡೆ ಪಕ್ಷವೇ ಶಕ್ತಿ ಆದರೆ ಕೆಲವೆಡೆ ವ್ಯಕ್ತಿಯ ಶಕ್ತಿ ಸೊ ಗುಬ್ಬಿ ವಾಸು ವಿಚಾರಕ್ಕೆ ಬಂದಾಗ ವ್ಯಕ್ತಿಗತವಾಗಿ ಪಾರ್ಟಿಗೆ ಶಕ್ತಿ ಅನ್ನೋದು ಆಗಿತ್ತು ಸೊ ಇದೀಗ ಗುಬ್ಬಿ ವಾಸು ಪಕ್ಷಾಂತರ ಜೆ ಡಿ ಎಸ್ಗೆ ನಷ್ಟವೂ ಹೌದು ಕಾಂಗ್ರೆಸ್ಗಿಂತ ಪಿಗೆ ಬೇರೆ ಕ್ಷೇತ್ರಗಳ ಲಾಭ ಕೂಡ ಹೌದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗುಬ್ಬಿನಲ್ಲಿ ಮುಂದೆ ಗೆಲ್ಲೋದು ಯಾರು ಸಹಜವಾಗಿ ನಿಮ್ಮ ಪ್ರಶ್ನೆ ಕೇಳೇಬೇಕಲ್ಲ ನಾನು ನನ್ನ ಕತೆ ನಾನು ಹೇಳಿದೆ ನಿಮ್ಮ ಕತೆ ಕೇಳಬೇಕಲ್ಲ ಗುಬ್ಬಿನಲ್ಲಿ ಮುಂದಿನ ಬಾರಿ ಯಾರು ಗೆಲ್ತಾರೆ ಅವರ ನಾಗರಾಜ ಇಲ್ಲ ಬಿಜೆಪಿ ಇಂದು ಟಿಕೆಟ್ ಇನ್ನು ಕೆತ್ತಾಟ ನಡೀತಾ ಇದೆ ಫೈನಲ್ ಆಗಿಲ್ಲ ಆ್ಯಂಡ್ ಈಗ ಅಕ್ಕಪಕ್ಕ ಇಂಪ್ಯಾಕ್ಟ್ ಏನಿದೆಯಲ್ಲ ಅದೆಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾವ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ